ಹೊನ್ನಾವರ ತಾಲೂಕಿನ ಮಂಕಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಹಾಗೂ ಅವೈಜ್ಞಾನಿಕವಾಗಿ ಘನತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಿದ್ದ ವಾಹನವನ್ನು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ವಾಹನ ವಶಪಡಿಸಿಕೊಂಡು 25,000 ರೂಪಾಯಿ ದಂಡ ವಿಧಿಸಿದ ಘಟನೆ ನಡೆದಿದೆ। ಹಲವಾರು ದಿನಗಳಿಂದ ಮಂಕಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಘನತ್ಯಾಜ್ಯ ವಸ್ತುಗಳನ್ನು ಸಾರ್ವಜನಿಕ ರಸ್ತೆ ಹಾಗೂ ಅರಣ್ಯ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಎಸೆಯಲಾಗುತ್ತಿದ್ದು ಈ ಕುರಿತು ಮಂಕಿಪಟ್ಟಣ ಪಂಚಾಯತ್ ಕಚೇರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ವಾಟ್ಸ್ಆಪ್ ನಂಬರಿಗೂ ಕೂಡ ದೂರುಗಳು ಬಂದಿದ್ದವು। ಈ ಹಿನ್ನೆಲೆಯಲ್ಲಿ ಮಂಕಿಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅಜಯ್ ಬಂಡಾರ್ಕರ್ ಅವರು ಖುದ್ದು ಸ್ಥಳ ಪರಿಶೀಲನೆ ನಡೆಸಿದ್ದರು। ಘನತ್ಯಾಜ್ಯ ಚೆಲ್ಲಾಪಿಲ್ಲಿಯಾಗಿ ಹರಡಿರುವುದು ಹಾಗೂ ಸಾರ್ವಜನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಎಲ್ಲೆಂದರಲ್ಲಿ ಎಸೆದಿರುವುದು ಕಂಡುಬಂದಿತ್ತು। ಈ ಕುರಿತು ತ್ವರಿತ ಮಾಹಿತಿಯನ್ನು ಮಂಕಿ ವಲಯಾರಣ್ಯಾಧಿಕಾರಿಗಳಾದ ವರದ ರಂಗನಾಜ್, ಪೊಲೀಸ್ ಉಪನಿರೀಕ್ಷಕ ಅಶೋಕ್ ಮಳಬಗಿ ದೂರವಾಣಿ ಮುಖಾಂತರ ಸಂಪರ್ಕಿಸಿ ತೀವ್ರ ನಿಗಾ ಇಡುವಂತೆ ಕೋರಲಾಗಿತ್ತು। ಕೂಡಲೇ ಅಕ್ಕಪಕ್ಕದ ಸಿಸಿಟಿವಿ ಕ್ಯಾಮೆರಾ ಸಹ ಪರಿಶೀಲಿಸಲಾಗಿತ್ತು ಹಾಗೂ ಅಪರಾಧಿಯನ್ನು ಹಿಡಿಯುವಲ್ಲಿ ಕಣ್ಗಾವಲು ಇರಿಸಲಾಗಿತ್ತು। ಅರಣ್ಯ ಇಲಾಖೆ ಹಾಗೂ ಮಂಕಿಪಟ್ಟಣ ಪಂಚಾಯತ್ ಜಂಟಿ ಕಾರ್ಯಾಚರಣೆ ನಡೆಸಿ ಮಂಗಳವಾರ ಖಾಸಗಿ ವಾಹನ ಸಂಖ್ಯೆ KA470869 ಮಾಲೀಕ ಅಬೂಬಕರ್ ಅಬ್ಬಾಸ್ ರವರ ಕೆಂಪು ಬಣ್ಣದ ಗೂಡ್ಸ್ ಕ್ಯಾರಿಯರ್ ವಾಹನವನ್ನು ತೀವ್ರ ಕಾರ್ಯಾಚರಣೆ ನಡೆಸಿ ಮಧ್ಯಾಹ್ನ 3:30ಕ್ಕೆ ಘನತ್ಯಾಜ್ಯ ವಸ್ತುಗಳ ಸಮೇತ ವಶಪಡಿಸಿಕೊಳ್ಳಲಾಗಿತ್ತು। ಪಟ್ಟಣ ಪಂಚಾಯತ್ ಮಂಕಿ ಆಡಳಿತಾಧಿಕಾರಿ ನಾಗರಾಜ್ ನಾಯ್ಕ್ ಮತ್ತು ಮುಖ್ಯಾಧಿಕಾರಿ ಅಜಯ್ ಬಂಡಾರ್ಕರ್ ಅವರು ತುರ್ತು ಸಭೆ ನಡೆಸಿ ದಂಡ ವಿಧಿಸಿದ್ದಾರೆ। ಮುಂದಿನ ದಿನಗಳಲ್ಲಿ ಇದೇ ಪ್ರಕರಣ ಮರುಕಳಿಸಿದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮವಹಿಸುವಂತೆ ನಿರ್ಣಯಿಸಿ ಮಾಲೀಕರಿಂದ ಸೂಕ್ತ ಮುಚ್ಚಳಿಕೆ ಪತ್ರ ಪಡೆದು ಎಲ್ಲಾ ಘನತ್ಯಾಜ್ಯಗಳನ್ನು ವಿಲೇವಾರಿಗೊಳಿಸುವ ಷರತ್ತುಗಳಪಟ್ಟು ವಾಹನವನ್ನು ದಂಡದೊಂದಿಗೆ ಹಿಂದಿರುಗಿಸುವ ಬಗ್ಗೆ ಕ್ರಮವಹಿಸಲಾಗಿದೆ। ಬೇಕಾಬಿಟ್ಟಿಯಾಗಿ ಕಸ ಎಸೆಯುವುದು, ಮಾಸ್ಕ್ ಧರಿಸದೆ ತಿರುಗಾಡುವುದು ಹಾಗೂ ಪಟ್ಟಣ ಪಂಚಾಯತ್ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಲಕ್ಷ್ಯ ತೋರುತ್ತಿರುವ ವಿರುದ್ಧ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅಜಯ್ ಬಂಡಾರ್ಕರ್ ಅವರು ಬಿಸಿ ಮುಟ್ಟಿಸಿದ್ದಾರೆ। ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್।